ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ವಿಶೇಷ ಆರೋಗ್ಯ ಸೇವೆಯಡಿ ಮುಜರಾಯಿ ಹಾಗೂ ಹಜ್ ಮತ್ತು ವಕ್ತ ಇಲಾಖೆಯಡಿ 1 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಪಟ್ಟಣದ ಹೊಸಪೇಟಗಲ್ಲಿ ಬಳಿ ಇರುವ ಮುಸ್ಲಿಂ ಸಮಾಜದ ಸ್ಮಶಾನ ಭೂಮಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವ ಮುಸ್ಲಿಂ ಸಮಾಜ ಬಾಂಧವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಮುಜರಾಯಿ ಹಾಗೂ ವಕ್ತ ಇಲಾಖೆ ವತಿಯಿಂದ 10 ಲಕ್ಷ ರೂಪಾಯಿಗಳ ಅನುದಾನ ಸ್ಮಶಾನ ಭೂಮಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಮಂಜೂರಾಗಿದೆ ಎಂದರು. ಮೈದಾನಕ್ಕೆ ಆವರಣ ಗೋಡೆ ನಿರ್ಮಿಸುವಂತೆ ಹಲವಾರು ದಿನಗಳಿಂದ ಇಲ್ಲಿನ ಜನರ ಬೇಡಿಕೆಯಾಗಿತ್ತು. ಅದಕ್ಕಾಗಿ ಅವರ ಮನವಿಯ ಮೇರೆಗೆ ನಿರ್ಮಾಣ ಮಾಡಲಾಗುತ್ತಿದೆ. ಈ ಭಾಗದಲ್ಲಿ ಹಜ್ ಹಾಗೂ ವಕ್ತ ಬೋರ್ಡ್ನಿಂದ ಹೆಚ್ಚಿನ ಅನುದಾನ ನೀಡಲಾಗುವುದು. ಮುಸ್ಲಿಂ ಬಾಂಧವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ವಕ್ತ ಬೋರ್ಡ್ ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. ಅದರ ಜೊತೆಗೆ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ನಮಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಇವತ್ತು ಮುಸ್ಲಿಂ ಜಮಾತ್ ಹೊಸಪೇಟೆಯಲ್ಲಿ ಚಿಕ್ಕೋಡಿ ಇದರ ಒಂದು ಕಬ್ರಸ್ತಾನ್ ಅಂದರೆ ಸ್ಮಶಾನ ಭೂಮಿಯ ಒಂದು ಕಂಪೌಂಡಿಗೆ ಸುಮಾರು 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇಲ್ಲಿ ಬಂದ ತಕ್ಷಣ ನನ್ನ ಸಹೋದರರು ಎಲ್ಲರೂ ಹೇಳಿದರು, ಇಲ್ಲಿ ನಮಾಜ್ ಬೀಳ್ತಾರೆ, ಈದ್ಗಾ ಮೈದಾನ್ ಅಂತ ಹೇಳ್ತೀವಿ. ವರ್ಷಕ್ಕೆ 2 ಬಾರಿ ಇಲ್ಲಿ ಇಡೀ ಚಿಕ್ಕೋಡಿ ಜನ ಬಂದು ನಮಾಜ್ ಬೀಳ್ತಾರೆ. ಅದರ ಜೊತೆಗೆ ಕಂಪೌಂಡ್ ಕೂಡ ಅಷ್ಟೇ ಸುರಕ್ಷತೆಯಾಗಿರಬೇಕು. ಕಂಪೌಂಡ್ಗೆ ನಮ್ಮ ಕಬ್ರಸ್ತಾನ್ ಕೂಡ ಸುರಕ್ಷತೆಯಾಗಿರಬೇಕು, ಅದಕ್ಕೆ ಕಂಪೌಂಡ್ ಇರಬೇಕು, ಒಳಗಡೆನೂ ಕೂಡ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಇರಬೇಕು. ಆ ರೀತಿಯಾಗಿ ಅವರೆಲ್ಲರೂ ನಮ್ಮ ಹತ್ರ ಬಂದು ಅನ್ವರ್ ಭಯ್ಯ ಮತ್ತು ಶಬ್ಬೀರ್ ಅವ್ರು ಹೇಳಿದ ಮೇಲೆ ಇವತ್ತು ನಾವು 10 ಲಕ್ಷ ರೂಪಾಯಿಯನ್ನು ಅದಕ್ಕೆ ಮಂಜೂರು ಮಾಡಿದ್ದೀವಿ. 10 ಲಕ್ಷ ರೂಪಾಯಿ ಮಂಜೂರು ಮಾಡಿ ಅದನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿಕೊಡ್ರಿ. ಮತ್ತೇನಾದರೂ ಕಡಿಮೆ ಬಿದ್ದರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನು ಸುಮಾರು ಅನ್ವರ್ ಭಯ್ಯ ಹೇಳ್ದಂಗೆ ಈ ನಮ್ಮ ಚಿಕ್ಕೋಡಿ ಜಿಲ್ಲೆಯೊಳಗನ ಸುಮಾರು 10-12 ಕೋಟಿ ಇನ್ನು ನಾನು ಎಲ್ಲ ಏನೇನು ಆಗೈತಿ ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ ತೊಗೊಂಡಿಲ್ಲ. ಆದರೂ ಕೂಡ ಮಂದಿರಗಳ ಜೀರ್ಣೋದ್ಧಾರದ ಜೊತೆಗೆ ದರ್ಗಾ ಜೀರ್ಣೋದ್ಧಾರ ಆಗಬೇಕು, ಈದ್ಗಾ ಮೈದಾನಗಳ ಜೀರ್ಣೋದ್ಧಾರ ಆಗಬೇಕು, ಸ್ಮಶಾನ ಭೂಮಿಗಳು ಕೂಡ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಿ ಪುರಸಭೆ ಅಧ್ಯಕ್ಷರು ಇರ್ಬೋದು, ಸಂಜೆಯವರು ಇರ್ಬೋದು, ಅದೇ ರೀತಿ ಜಗದೀಶ ಗೊತ್ತಾಯ್ತು ಒಮ್ಮೆ ಹೇಳೇನಿ, ಆಮೇಲೆ ಜಗದೀಶ ಅಣ್ಣ ಕೌಟಗಿಮಠ ಅವ್ರು ಇರ್ಬೋದು, ಎಲ್ಲರೂ ಸೇರಿಕೊಂಡು ನಾವು ನಿಮ್ಮ ಜೊತೆಗದೀವಿ. ಈ ಭಾಗದ ನಿಮ್ಮ ಕೆಲಸಗಳು ಏನದಾವೋ ಎಲ್ಲಾನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಅವಕಾಶದ ಒಂದು ಸದುಪಯೋಗ, ಯಾಕಂದ್ರೆ ನೀವು ಹೇಳಿದ್ರಿ 40-50 ವರ್ಷದಿಂದ ನಾವು ಇದನ್ನು ಕೆಲಸ ತಗೋಬೇಕು ಅಂತ ಅಂತಾ ಇದ್ದೀವಿ, ಬಟ್ ಅದು ಅವಕಾಶ ಸಿಗಲಿಲ್ಲ ಅಂತೇಳಿ. ಈಗ ಅವಕಾಶ ಇರುವಾಗ ನಿಮ್ಮ ಏನೇನು ಕೆಲಸಗಳಿದ್ದಾವೆ, ಇಲ್ಲೇ ಹಿರೇಕುಡಿ ಗುಡ್ಡದ ಮೇಲೂ ಕೂಡ ಅದು ದರ್ಗಾ ಆಯ್ತಲ್ಲ, ಬಿಲಾಲ್ ಸಾಹಬ್ ದರ್ಗಾಕ್ಕೆ ಹೋಗ್ಬೇಕಾದ್ರೆ ಪೈರಿ ಇದ್ದಿದ್ದಿಲ್ಲ, ಆ ಪೈರಿಗೂ ಕೂಡ 50 ಲಕ್ಷ ರೂಪಾಯಿ ಹಾಕಿದ್ದೀವಿ. ಅದು ಕಟ್ಟಿ ಮುಗಿತು, ಈಗ ಚಾಲು ಮಾಡ್ತಾರೆ ಶಬ್ಬೀರ್ ಕಡೆ ಐತಿ. ಅದ್ರ ಜೋಡಿಯಲ್ಲಿ ಒಂದು ದೀಪಸ್ತಂಭ ಬೇಕು ಅಂತ ಹೇಳಿದ್ರಿ, ಅದನ್ನು ಕೂಡ ದೀಪಸ್ತಂಭಕ್ಕೆ ಪೈರಿ ಅದು, ಯಾಕಂದ್ರೆ ಈಗ ಹೋಗಿ ನೋಡ್ಬೇಕು ನಾವು, ನೋಡಲ್ದ ನನಗೂ ಏನಂತೇಳಿ ಗೊತ್ತಾಗಂಗಿಲ್ಲ. ಅದಕ್ಕೆ ಪೈರಿದು ವ್ಯವಸ್ಥೆ ಕೂಡ 50 ಲಕ್ಷ ಹಾಕಿದ್ದೀವಿ. ಈಗೆಲ್ಲನೂ ಒಂದು ಮಾಡುವಂಥ ಒಂದು ಈ ಸದುಪಯೋಗವನ್ನು ನೀವೆಲ್ಲರೂ ಪಡಿಸ್ಕೋಬೇಕು. ಮತ್ತು ನೀವು ಕೂಡ ಯಾವ್ಯಾವ ಕೆಲಸಗಳದಾವೆ ಅಂಥೇಳಿ ನಮ್ಮ ಹತ್ರ ತಂದ್ರೆ ನಮಗೆ ಗೊತ್ತಾಗೋದೈತಿ. ಇನ್ನು ಮುಂದಿನ ಯಾತ್ರೆಗಳಿಗೂ ಕೂಡ ನೀವು ಯಾರಾದರೂ ಅರ್ಜಿ ಹಾಕಿದ್ರೆ ಆನ್ಲೈನ್ ಇರ್ತೈತಿ, ಲಾಟ್ರಿ ಇರ್ತೈತಿ, ಆ ಥರ ಅದರ ಅವಕಾಶವನ್ನು ಕೂಡ ತಾವುಗಳು ಪಡಿಬಹುದು. ಅದರ ಜೊತೆಗೆ ಒಂದು ಮುಸ್ಲಿಂ ಸಮಾಜದಲ್ಲಿ ಯಾರಾದರೂ ಹೆಣ್ಮಕ್ಕಳು ಅವರಿಗೇನಾದರೂ ಆರೋಗ್ಯದ ಸಮಸ್ಯೆ ಆಗಿದ್ರೆ ದೇನಕ ಉಣ್ಕೋ ಕಾರ್ಯಕ್ರಮ ಹಂಗೆ ನೀವು ಇಲ್ಲಿ ನಿಮ್ಮ ಸಮಾಜದಲ್ಲಿ ಅಥವಾ ನಿಮ್ಮ ಎಲ್ಲ ಕರ್ನಾಟಕದಲ್ಲಿರಲಿ, ಚಿಕ್ಕೋಡಿ ಜಿಲ್ಲೆ ಇರಲಿ, ನಿಪ್ಪಾಣಿ ತಾಲೂಕು ಇರಲಿ, ಅಥವಾ ಬೆಳಗಾವಿ ಜಿಲ್ಲೆ ಇರಲಿ, ಮತ್ತು ಅದನ್ನು ಯಾರು ಆಪರೇಷನ್ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಕಳು ಅವರಿಗೆ ಅಂದ್ರೆ ಬರೇ ಕ್ಯಾನ್ಸರ್ ಹಾರ್ಟ್ ಅಂತಲ್ಲ, ಮೇನ್ ಏನೇ ಇದ್ರು ಕೂಡ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ರ ಅಥವಾ ಅವರಿಗೆ ಆಯುಷ್ ಪರ್ಯಂತ ಟ್ಯಾಬ್ಲೆಟ್ ಹತ್ತುತ್ತಿದ್ರ ಅಥವಾ ಅವ್ರದ್ದು ದೊಡ್ಡದ ಯಾವುದಾದ್ರೂ ಆಪರೇಷನ್ ಆಗಿದ್ರೆ ಯಾವುದೋ ದವಾಖಾನೆ ಒಳಗೆ ಆಗಿದ್ರೂ ಕೂಡ ನಡೀತೈತಿ. ಅಂಥದ್ದು 1 ವರ್ಷದೊಳಗೆ ಅಂದರೆ 1 ವರ್ಷದಿಂದ ಆಗಿತ್ತು ಈಗ ಕೊಡೋದೋ ಬೇಡೋ ಅಂತಲ್ಲ, 1 ವರ್ಷದಿಂದ ಆಗಿದ್ರೂ ಕೂಡ ಅದಕ್ಕೆ ಏನೇನು ಕಾಗದ ಪತ್ರ ಹತ್ತವೋ ನಮ್ಮ PA ಅವ್ರಿಗೆ ಅಥವಾ
ಶಬ್ಬೀರ್ ಅವ್ರಿಗೆ ಅಥವಾ ಅನ್ವರ್ ಭಯ್ಯ ಅವ್ರಿಗೆ ಅಥವಾ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಯಾರಿಗೆ ನೀವು ಕೇಳಿದ್ರ ಒಂದು ವರ್ಷದ ಒಳಗಡೆ ಏನೇನು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಅದನ್ನು ಡಾಕ್ಯುಮೆಂಟ್ಸ್ ನಮ್ಮ ಕಡೆ ತಂದು ಕೊಟ್ರೆ ಮಿನಿಸ್ಟರ್ ಅಧ್ಯಕ್ಷತೆ ಒಳಗನ 1 ಲಕ್ಷ ರೂಪಾಯಿ ತನಕ ನಾವು ಅವ್ರಿಗೆ ಅನುದಾನ ಕೊಡಕ್ಕೆ ಪವರ್ ಐತೆ ಹಾಗಾಗಿ ಅದರಿಂದಾನೂ ಕೂಡ ಯಾರು ವಂಚಿತರು ಇರಬಾರ್ದು ಹಾಗೆಲ್ಲರೂ ನಿಮ್ಮ ಕಡೆ ಆಗಿದ್ರೆ ಆ ಫೈಲ್ ಕೂಡ ನಮಗೆ ತಂದು ಕೊಟ್ರಿ ಅಂತಂದ್ರೆ ನಮ್ಮ ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಕೂಡ ಇಲ್ಲಿ ಬಂದಾರೆ ಇಲ್ಲಿ ಜಮಾದಾರಲ್ಲಿ ಇಲ್ಲಿದ್ದಾರೆ ಅವರು ಕೂಡ ಇರ್ತಾರೆ ನಮ್ಮ ಅಧ್ಯಕ್ಷರು ಇದ್ದಾರೆ ನೀವು ಯಾರೋ ಬಂದು ನಮ್ಮನ್ನ ಅಥವಾ ನಮ್ಮ ಪಿಎಗೆ ಭೇಟಿ ಆದ್ರೆ ಅಥವಾ ಎಂ ಪಿ ಆಫೀಸ್ನಾಗ ಭೇಟಿ ಆದ್ರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಕೊಟ್ರಿ ಅಂತಂದ್ರೆ ಅದಕ್ಕೂ ಕೂಡ ನಾವು ಪರಿಹಾರ ಕೊಡುವಂಥದ್ದು ಯಾಕಂದ್ರೆ ಮುಖ್ಯಮಂತ್ರಿ ತನಕ ಹೋಗಕ್ಕೆ ಸಹಿತ ಹತ್ತಂಗಿಲ್ಲ ಅದು ಮಿನಿಸ್ಟರ್ ಲೆವೆಲ್ನಾಗೆ ನಾವು ಮಾಡ್ಬೋದು ಅದನ್ನು ಕೂಡ ನೀವು ಮಾಡಿಸ್ಕೊಳ್ಳುವಂಥದ್ದು ಆಗಬೇಕು ಈ ಸಂದರ್ಭದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮ್ ಗಣೇಶವಾಡಿ ಸಂತೋಷ್ ಜೋಗಳೆ ವಕ್ತ ಬೋರ್ಡ್ ಅಧ್ಯಕ್ಷ ಅನ್ವರ್ ದಾಡಿವಾಲೆ ಉಪಾಧ್ಯಕ್ಷ ಶಬ್ಬೀರ್ ಮುಲ್ಲಾ ವಿಶ್ವನಾಥ್ ಕಾಮಗೌಡ ಸಿದ್ದಪ್ಪ ಡಂಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.